ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಿಮಗೆ ಗೊತ್ತಿರುವ ಹಾಗೆ ನಾವು ಮಡಿಕೇರಿಗೆ ಬಂದಿದ್ದೀವಿ. ಬಂದಂಗೆ ಇವತ್ತು ಬೆಳಗ್ಗೆ ಅಷ್ಟೇ ರೀಚ್ ಆಗಿದ್ದು, ಬೆಳಗ್ಗೆ ಅಲ್ಲ ಮಧ್ಯಾಹ್ನ ರೀಚ್ ಆಗಿದ್ದು. ಸೊ ಇವಾಗ ಸಂಜೆ ನಾವು ಹಾಗೆ ಟೌನಿಗೆ ಬಂದ್ವಿ, ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕೂರ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಏನು ಹೇಳ್ತಾರೆ ಶಾಪಿಂಗ್ ಸೆಂಟರ್ ಮಾಲ್ ಟೈಪ್ ಓಪನ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಇನ್ ಕೂರ್ಗ್. ಸೊ ಅದರಲ್ಲಿ ಟ್ರೆಂಡ್ಸ್, ಪಿಜ್ಜಾ ಹಟ್, ಆಮೇಲೆ ವಿಶಲ್ ಮಾರ್ಟ್ ಇದೆಲ್ಲ ಹೊಸದು ಇಲ್ಲಿಗೆ. ಇದುವರೆಗೆ ಎಲ್ಲೂ ಇತ್ತಿಲ್ಲ, ಫಸ್ಟ್ ಟೈಮ್ ಓಪನ್ ಮಾಡಿರೋದು. ಅದಕ್ಕೆ ಯಾಕೆ ಹೋಗಬಾರ್ದು, ಇಲ್ಲೊಂದ್ಸಲ ನೋಡ್ಕೊಂಬರೋಣ ಒನ್ ರೌಂಡ್ ಅಂತ ಹೇಳ್ಬಿಟ್ಟು ಬಂದ್ವಿ. ಟ್ರೆಂಡ್ಸ್ ಇನ್ನೂ ಓಪನ್ ಆಗಿಲ್ಲ, ವಿಶಾಲ್ ಮಾರ್ಟ್ ಮಾತ್ರ ಓಪನ್ ಆಗಿದೆ. ಸೊ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಇವಾಗ ಸದ್ಯಕ್ಕೆ ನಮ್ಮ ಡ್ಯಾಡ್ಗೆ ವೇಟ್ ಮಾಡ್ತಾ ಇದ್ದೀನಿ, ಡ್ಯಾಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸೀ, ಅವ್ರು ಬಂದ್ಮೇಲೆ ಹೋಗೋಣ. ನಮ್ಮ ಪಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಅನ್ನಿಸ್ತು ನಮಗೇನೆ, ಅದಕ್ಕೇ ಹೋಗೋಣ. ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತೆಗಿಯಾಕಿದೆ. ಸೊ ಯಾವ್ದಾದ್ರು ಕಾಸ್ಮೆಟಿಕ್ ಶಾಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಗೆ ಯಾರು ಸಿಕ್ಕಿದ್ದಾರೆ, ಚಂದ ಸಿಕ್ಕಿದ್ದಾರೆ ಟೌನಲ್ಲಿ. ಅವರು ಶಾಪಿಂಗ್, ನಾವು ಶಾಪಿಂಗ್. ಏ ಯಾ ಆಯ್ತು, ಮಗಿರ ತಾಮಿ ಹೋಗ. ಸೊ ಎಂಟರ್ ಆಗಿದ್ದೀವಿ ಇವಾಗ ವಿಶಾಲ್ ಮಾರ್ಟ್ಗೆ. ಮೆನ್ ಸೆಕ್ಷನ್ ಕೇಳಂಗ ಅನ್ಕೊಳ್ತೀನಿ. ವೈರ್ ತಂದ್ಕಿತ್ತಲ್ಲ, ದಕ್ಕೆ ದಕ್ಕೆ ಇತ್ತಲ್ಲೇ ಬಿಸ್ತಲ್ಲೇ. ಸೀದಾ ನಾವು ಮೇನ್ ಸೆಕ್ಷನ್ಗೆ ಹೋಗ್ತಿರೋದು. ಇಲ್ಲಿ ಕಾಣಿಸ್ತಾನೆ ಇಲ್ಲ ಶರ್ಟ್ಗಳು ಅಲ್ಲಿ ಅಂತ ಈಚೆನೂ ಇದೆ. ಇದೆಲ್ಲ ಚೆಕ್ಸ್. ಇದೊಂದು ಶರ್ಟ್ ಇಷ್ಟ ಆಯ್ತು ಡ್ಯಾಡಿಗೆ, ಗ್ರೀನ್ ಕಲರ್, ಬಟ್ ಸೈಜ್ ನೋಡ್ತಾ ಇದಾರೆ. ಇದು ಆಕ್ಚುಲಿ ಬೈ ಒನ್ ಗೆಟ್ ಒನ್ ಕರೆಕ್ಟ್ ಇದೆಯಾ ಲೆಂತ್? ಹಾಗೆ ಇನ್ನೊಂದು ತೆಗಿಬೇಕು, ಅದೇ ಎಮ್ ಅಲ್ಲಿ ತೆಗೆದ್ರೆ ಆಯ್ತು. ಎಮ್ ಅಲ್ಲಿ ಇಲ್ಲಿ ಫುಲ್ ಚೆಕ್ಸ್ ಶರ್ಟ್ ಕಲೆಕ್ಷನ್. ಹೇಗಿದೆ, ಎಷ್ಟು ದೊಡ್ಡದಿದೆಲ್ಲ ಕೆಳಗೆ? ನಾನು ಆಕ್ಚುಲಿ ಕ್ಲಚ್ ಪರ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಇಲ್ಲೇ ಇದೆ, ಸ್ವಲ್ಪ ಆಪ್ಷನ್ಸ್ ಇದೆ ನೋಡೋಣ ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು. ನಂತು ಕೊಳೆ ಕಸ. ಇಲ್ಲೊಂದು ಬ್ಲ್ಯಾಕ್ ನೋಡಿದೆ ಬಾ, ಬ್ಯಾಗ್ ಒಳ್ಳೆ ಸರ್ ಎಲ್ಲ ಬ್ಯಾಗ್ಸ್. ಇದು ಬ್ಯಾಂಗ್ಳೂರಲ್ಲೆಲ್ಲ ಕಾಮನ್, ಬಟ್ ಮಡಿಕೇರಿಯಲ್ಲಿ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಸರ್
ಇದಕ್ಕೆ ಆಗುತ್ತೆ ಅಂತ ಸ್ಕೂಲ್ಗೆ ಬರಸನೆ ತಗೊಳ್ವಾ ಕಣೆ ಬರಸನೆ ನಂಗೆ ಫೈವ್ 10 ಮಿನಿಟ್ಸ್ ಆಯಿತು ವೇಟ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಅಲ್ಲಿ ನಮ್ಮ ಮುಂದೆ ಇರೋರಿಗೆ ಜಾಸ್ತಿ ಅವರು ಶಾಪಿಂಗ್ ಮಾಡಿದ್ದಾರೆ ಸೊ ತುಂಬ ಹೊತ್ತಾಗ್ತಾ ಇದೆ ಅಕ್ಷಯ್ ಮತ್ತೆ ಡ್ಯಾಡಿನ ಅಲ್ಲಿ ನಿಲ್ಸಿದ್ದೀವಿ ನೋಡಿ ವೇಟ್ ಮಾಡ್ತಾ ಇದ್ದಾರೆ ಸೊ ವಿಶಾಲ್ ಮಾರ್ಟಿಂದ ಬಂದ್ವಿ ಅಯ್ಯೋ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಹಾಫ್ ಎನ್ ಅವರ್ ಆಯ್ತು ಬೈ ಒನ್ ಗೆಟ್ ಒನ್ ಫ್ರೀ ಇದು ಒಂದು ಶರ್ಟ್ ತಗೊಂಡ್ವಿ ನಮ್ ಡ್ಯಾಡಿಗೆ ಅಲ್ಲಿ ನೋಡಿದ್ರೆ ಒಂದೇ ಕಲರ್ ಅಲ್ಲಿ ಇಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ನ ಬೇರೆ ಇದ್ದಿದ್ದೆಲ್ಲ ಖಾಲಿ ಆಯ್ತಂತೆ ಅದು 3-4 ಸತಿ ಅಕ್ಷಯ್ ಒಂದ್ 2 ಸತಿ ಕೆಳಗೆ ಹೋಗಿ ಬಂದ ಮತ್ತೆ ಪುನಃ ನಾನು ಹೋದೆ ಆಗ ಹೋದಾಗ ಗೊತ್ತಾಯ್ತು ಅಲ್ಲಿ ಯಾವ್ದಿಲ್ಲ ಬರೀ ಒಂದೇ ಕಲರ್ ಇರೋದು ಅಂತ ಸ್ಟಾಫ್ ನ ಕೇಳಿದ್ರೆ ಸ್ಟಾಫ್ ಅಂತೂ ಅವ್ರಿಗೆ ಗೊತ್ತೇ ಇಲ್ಲ ವಿಷಯನೇ ಗೊತ್ತಿಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದು ಅವರಂತೂ ಫುಲ್ ಬ್ಲ್ಯಾಂಕ್ ಆಗಿದ್ದಾರೆ ಆಕ್ಚುಲಿ ಇವಾಗ ಹೊಸದಾಗಿ ಓಪನ್ ಆಗಿರೋದಲ್ಲ ಅಷ್ಟೊಂದೇನು ಗುಡ್ ಸರ್ವಿಸ್ ಇಲ್ಲ ಅಂತ ನನಗೆ ಅನಿಸ್ತು ಮತ್ತೆ ಬಿಲ್ಲಿಂಗು ಅಷ್ಟೇ ತುಂಬಾ ಡಿಲೇ ಸಖತ್ ಲೇಟ್ ಮಾಡ್ತಾರೆ ವೇಟ್ ಮಾಡಿ ಮಾಡಿಯೇ ಸಾಕಾಯ್ತು ಮತ್ತೆ ಅಲ್ಲಿ ಜಾಸ್ತಿ ಹೊತ್ತು ಇರ್ಲಿಕ್ಕೂ ಆಗ್ಲಿಲ್ಲ ನಮ್ಗೆ ಫುಲ್ಲು ಏನ್ ಹೇಳೋದು AC ಅಲ್ವಾ ಮತ್ತೆ ಕರೆಕ್ಟಾಗಿ ವೆಂಟಿಲೇಷನ್ ಆತರ ಏನು ಇಲ್ಲ ಒಂಥರ ನನಗೆ ಅಕ್ಷಯ್ಗೆ ಡ್ಯಾಡಿ ಮಮ್ಮಿಗೆ ಎಲ್ಲಗೆ ಒಂಥರ ತಲೆ ತಿರ್ಗಾಕೆ ಸ್ಟಾರ್ಟ್ ಆಗ್ಬಿಡ್ತು ಸೊ ಯಾ ಅದೆಲ್ಲ ಮುಗಿಸಿ ಒಂದ್ 1.25 ಗಂಟೆ ಬಿಲ್ಡಿಂಗ್ ಸೆಕ್ಷನ್ ಅಲ್ಲೇ ಆಯ್ತು ನಮ್ದು ಮೇಲೆ ಕೆಳಗೆ ಓಡಾಡಿ ಎಲ್ಲ ಆಗಿ ಅದೆಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟ್ ನಾನು ಕಾಸ್ಮೆಟಿಕ್ಸ್ ಶಾಪಿಗೆ ಹೋದೆ ಅಲ್ಲಿ ಹೋಗಿ ಸ್ವಲ್ಪ ಮೆಸ್ಕರ ಅದಿದ್ದು ಅಂತೆಲ್ಲ ತಗೊಂಡು ಬಂದ್ವಿ ಇವಾಗ ಸಂದೇಶ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ